ದೊಡ್ಡ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ಮೇ ಬಿ ನಮಗೆ ಈ ಟೈಮಲ್ಲಿ ಒಂದು 40-50 ಏಜ್ ಇದ್ದರೆ ಎಷ್ಟೋ ವರ್ಷಗಳಿಂದ ಈ 40-50 ವರ್ಷಗಳಿಂದ ನಾವು ಮಾಡಿರುವಂಥ ತಪ್ಪಿಂದಾನೇ ನಮಗೆ ಈ ಪ್ರಾಬ್ಲಮ್ ಡೆವಲಪ್ ಆಗಿರೋದು. ಸೊ ನಮಗೆ ಈ ಹೊಟ್ಟೆಯಲ್ಲಿ ಈ ಇಂಬ್ಯಾಲೆನ್ಸ್ ಡೆವಲಪ್ ಆಗಲಿಕ್ಕೆ ಮೇನ್ ರೀಸನ್ ಏನು ಅಂದರೆ ಆಂಟಿಬಯೋಟಿಕ್. ನಮಗೊಂದು ಹ್ಯಾಬಿಟ್ ಇದೆ, ಪ್ರತಿಯೊಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ನಾವು ಇಮ್ಮಿಡಿಯೇಟ್ಲಿ ಆಂಟಿಬಯೋಟಿಕ್ ತಗೊಳ್ತೀವಿ. ಲೈಫ್ ಲಾಂಗ್ ತಗೋಬೇಕು ಅಂತ ಏನಿಲ್ಲ, ಓನ್ಲಿ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಮೇ ಬಿ ಒಂದು 3 ತಿಂಗಳು ನೀವು ರೆಗ್ಯುಲರ್ ಆಗಿ ತಗೊಂಡ್ರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗ ನಡೆದಿರುವ ಸಂಶೋಧನೆಗಳು ಏನು ಪ್ರೂವ್ ಮಾಡಿದೆ ಅಂದರೆ ನಮಗೆ ಬರುವ ಭಾಳಷ್ಟು ಕಾಯಿಲೆಗಳು, ಅದು ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಅಂದರೆ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅಲರ್ಜೀಸ್ ಇರ್ಬೋದು, ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಮಂಡ್ಯ ಆಮವಾತ ಅಂತ ನಾವೇನು ಹೇಳ್ತೀವಿ, ಸೊ ಈ ಥರ ಕಾಯಿಲೆಗಳು, ಅಥವಾ ಹಾರ್ಟ್ಗೆ ಬರುವಂಥ ಸಮಸ್ಯೆಗಳು, ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ಸು, ಅಲ್ಜಿಮರ್ಸು, ಮೂಡ್ ವೇರಿಯೇಷನ್ಸು, ಕ್ಯಾನ್ಸರ್, ಒಬೆಸಿಟಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಈ ಥರ ಕಾಯಿಲೆಗಳಿಗೆಲ್ಲ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ GI ಟ್ರ್ಯಾಕ್ಟಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳದ್ದು ಇಂಬ್ಯಾಲೆನ್ಸ್ ಅಂತ ಕಂಡುಹಿಡಿದಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಲ್ ಫ್ಲೋರಾ ಬಗ್ಗೆ, ಅದರೊಟ್ಟಿಗೆ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನಮ್ಮ ಹೊಟ್ಟೆ ಏನೇ ಸಮಸ್ಯೆ ಇದ್ದರೂ ಸೇಮ್ ಟ್ರೀಟ್ಮೆಂಟ್ ಸಾಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆಲ್ಲ, ನಮ್ಮ ಒಂದೊಂದು ಪಾರ್ಟಲ್ಲಿ, ಅದು ಹೊಟ್ಟೆ ಸ್ಟೊಮಕ್ ಇರ್ಬೋದು, ಅಥವಾ ಸಣ್ಣ ಕರಳಿರ್ಬೋದು, ಅಥವಾ ದೊಡ್ಡ ಕರಳಿರ್ಬೋದು, ಅಲ್ಲಿರುವ ಬ್ಯಾಕ್ಟೀರಿಯಾಗಳೇನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ ಇರುವಂಥ ಟ್ರೀಟ್ಮೆಂಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ನಮ್ಮ ಈ ಜಗತ್ತಲ್ಲಿ ಇರುವಂಥ ಪ್ರತಿಯೊಂದು ಪ್ರಾಸೆಸ್ ಕೂಡ ಆಗಬೇಕು ಅಂದರೆ ಅದಕ್ಕೆ ಬ್ಯಾಕ್ಟೀರಿಯಾಗಳು ಬೇಕೇ ಬೇಕು. ನೀವೇ ನೋಡಿ, ನಾವಾಗ ದೋಸೆ ಮಾಡ್ತೀವಿ, ಬೆಳಿಗ್ಗೆ ದೋಸೆ ಮಾಡುವಾಗ ಆ ಹಿಟ್ಟು ಹಿಂದಿನ ದಿವಸ ನಾವು ಹಾಕಿಟ್ರೆ ಮಾತ್ರ ಅದು ಉಬ್ಬಿ ನಮಗೆ ನೆಕ್ಸ್ಟ್ ಡೇ ದೋಸೆ ಸರಿಯಾಗಿ ಮಾಡಲಿಕ್ಕಾಗುತ್ತೆ. ಅದಕ್ಕೂ ಅದರಲ್ಲಿ ಬ್ಯಾಕ್ಟೀರಿಯಾ ಆಕ್ಷನ್ ಆಗಬೇಕು. ಒಂದು ಹಾಲು ಮೊಸರಾಗಲಿಕ್ಕೂ ಬ್ಯಾಕ್ಟೀರಿಯಾ ಆಕ್ಷನ್ ಆಗಬೇಕು. ನಾವೇನಾದರೂ ಲೈಕ್ ಒಂದು ಡೆಡ್ ಬಾಡಿ ಇದೆ ಅದು ಡಿಕೆ ಆಗಲಿಕ್ಕೂ ಕೂಡ ಈ ಬ್ಯಾಕ್ಟೀರಿಯಾದ ಆಕ್ಷನ್ ಬೇಕೇ ಬೇಕು. ಸೊ ಅದೇ ಥರ ನಮ್ಮ ಬಾಡಿಯಲ್ಲಿ ಕೂಡ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಕೆಲಸ ಮಾಡಲೇಬೇಕು. ನಮ್ಮ ಬಾಡಿಯಲ್ಲಿ ಒಟ್ಟು 80 ಟ್ರಿಲಿಯನ್ ಸೆಲ್ಸ್ ಇದೆ, ಲಿವಿಂಗ್ ಸೆಲ್ಸ್ ಇದೆ. 80 ಟ್ರಿಲಿಯನ್ ಲಿವಿಂಗ್ ಸೆಲ್ಸ್ ಇದೆ. 80 ಟ್ರಿಲಿಯನ್ ಅಂದರೆ ಎಷ್ಟಾಯಿತು, 80,00,000 ಕೋಟಿ ಸೆಲ್ಸ್ ನಮ್ಮ ಬಾಡಿಯಲ್ಲಿದೆ. ಸೊ ಅದರಲ್ಲಿ ಬರೀ 30 ಟ್ರಿಲಿಯನ್ ಮಾತ್ರ ನಮ್ಮ ಜೀವಕೋಶಗಳಿದೆ. ಅದಾದಮೇಲೆ ಇರುವಂಥ 50 ಟ್ರಿಲಿಯನ್ ಕೋಶಗಳೇನಿದೆ ಅದು ಬ್ಯಾಕ್ಟೀರಿಯಾ ಇದೆ. ಸೊ ಯಾವಾಗ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಹೋಗಿ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯಿತು ಆವಾಗ ನಮಗೆ ಹೆಲ್ತಿನ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಜೀರ್ಣಾಂಗ ವ್ಯೂಹ ಏನಿದೆ, ದಟ್ ಈಸ್ ಲೈಕ್ ಎ ಗಾರ್ಡನ್. ಸೊ ಗಾರ್ಡನ್ ನಾವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ಕಳೆ ಬರ್ತಾ ಇರ್ತದೆ, ನಮ್ಮ ಗಾರ್ಡನ್ ಎಲ್ಲ ಹಾಳಾಗುತ್ತೆ. ಸೊ ಅದರಲ್ಲಿ ಒಳ್ಳೆ ಹೂವಿನ ಗಿಡಗಳಿರ್ಬೋದು, ಒಳ್ಳೆ ಕಲರ್ಫುಲ್ ಆಗಿರುವಂಥ ಗಿಡಗಳಿರ್ಬೋದು, ಬಳ್ಳಿಗಳಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಇರುತ್ತೆ. ಸೊ ಅದೇ ಥರ ನಮ್ಮ ಹೊಟ್ಟೆಯಲ್ಲಿ ಬೇರೆ ಬೇರೆ ಥರ ಬೇರೆ ಬೇರೆ ಡ್ಯೂಟೀಸ್ ಇರುವಂಥ ಬ್ಯಾಕ್ಟೀರಿಯಾಗಳಿರುತ್ತೆ. ಸೊ ಕೆಲವೊಂದು ಸಿಂಬಯೋಟಿಕ್ ಇರುತ್ತೆ, ಕೆಲವರು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳಿರುತ್ತೆ. ಅಂದರೆ ಕೆಲವೊಂದು ಏನಿರುತ್ತೆ, ನಮಗೆ ಅದಕ್ಕೂ ಒಳ್ಳೆಯದಾಗುತ್ತೆ, ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಗೆ ಬೇಕಾಗಿರುವಂಥ ಭಾಳಷ್ಟು ಫಂಕ್ಷನ್ಸ್ ಅದು ಕ್ಯಾರಿ ಔಟ್ ಮಾಡುತ್ತೆ. ನಮ್ಮ ನಾವು ತಗೊಂಡಿರುವಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳಿರಬೇಕು. ಅದರಲ್ಲಿರುವಂಥ ನ್ಯೂಟ್ರಿಯನ್ಸ್ ಸರಿಯಾಗಿ ಅಬ್ಸಾರ್ಬ್ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾಗಳು ಬೇಕು. ಅಂದರೆ ಡೈಜೆಸ್ಟಿವ್ ಎನ್ಝೈಮ್ ಸರಿಯಾಗಿ ಸೆಕ್ರೀಟ್ ಆಗಬೇಕು ಅಂದರೂ ಕೂಡ ಈ ಬ್ಯಾಕ್ಟೀರಿಯಾಗಳು ಇರಲೇಬೇಕು. ಅದೇ ಥರ ಮಲ ಫಾರ್ಮ್ ಆಗಲಿಕ್ಕೂ ಕೂಡ ಬ್ಯಾಕ್ಟೀರಿಯಾ ಬೇಕು. ಆ್ಯಂಡ್ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷೆಂಟ್ಸ್ಗೆ ಈಗ ರೀಸೆಂಟ್ ಡೇಸಲ್ಲಿ ಈ ಸ್ಟಡೀಸ್ ಎಲ್ಲ ಪ್ರೂವ್ ಆದಮೇಲೆ ಈಗ ಒಂದು ಪೇಷೆಂಟ್, ಫಾರ್ ಎಕ್ಸಾಂಪಲ್ ಒಂದು ಆರ್ಥರೈಟಿಸ್ ಇರುವಂಥ ಒಂದು ಪೇಷೆಂಟ್ ಬಂದರೆ, ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಸಿವಿಯರ್ ಜಾಯಿಂಟ್ ಪೇನ್ ಇದೆ, ಸಿವಿಯರ್ ಇನ್ಫ್ಲಮೇಷನ್ ಇದೆ, ಕಾಲುಗಳಲ್ಲಿ ಊತ ಇದೆ ಅಥವಾ ಕೈ ಸಂದುಗಳಲ್ಲಿ ಊತ ಇದೆ. ಸೊ ಈ ಥರ ಒಂದು ಪೇಷೆಂಟ್ ಬಂದಾಗ ಸಿ ಮೊದಲಿನ ಟ್ರೆಂಡ್ ಹೆಂಗಿತ್ತು, ಅದಕ್ಕೆ ನೋವಿನ ಮಾತ್ರೆಗಳು ಕೊಡ್ತಿದ್ರು, ಅದರದ್ದು ಲೈಕ್ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕಿರುವ ಮಾತ್ರೆಗಳು ಕೊಡ್ತಿದ್ರು. ಬಟ್ ಈಗ ಆ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಮೇ ಬಿ ನೋವು ಕಡಿಮೆ ಆಗಲಿಕ್ಕಿರುವಂಥ ಮಾತ್ರೆಗಳು ಬೇಕಾಗ್ಬೋದು, ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ ಬೇಕಾಗಿರುವಂಥ ಮಾತ್ರೆಗಳು, ಅದರದ್ದು ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟು ಕೊಡಬೇಕಾಗ್ಬೋದು. ಅದರ ಒಟ್ಟಿಗೆ ಅವರ ಹೊಟ್ಟೆಯಲ್ಲಿ ಇರುವಂಥ ಈ ಕೆಟ್ಟ ಬ್ಯಾಕ್ಟೀರಿಯಾಗಳೇನಿದೆ ಅದನ್ನ ಸರಿ ಮಾಡಲಿಕ್ಕಿರುವಂಥ ಟ್ರೀಟ್ಮೆಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಎಷ್ಟೋ ಸಲ ನೋಡ್ತೀವಿ ಆ ಹೊಟ್ಟೆಗೆ ಬೇಕಾಗಿರುವಂಥ ಟ್ರೀಟ್ಮೆಂಟು ಕರೆಕ್ಟಾಗಿ ಕೊಟ್ಟ ಆದಮೇಲೆ ಏನಾಗುತ್ತೆ, ಅವ್ರದ್ದು ಇನ್ಫ್ಲಮೇಷನು ಕಡಿಮೆ ಆಗುತ್ತೆ, ಅವ್ರದ್ದು ESR ಲೆವೆಲ್ಸು ನಾರ್ಮಲ್ ಆಗುತ್ತೆ, ಅವರ ಇನ್ಫ್ಲಮೇಟರಿ ಮಾರ್ಕರ್ಸ್ ಲೈಕ್ ESR ಇರ್ಬೋದು, CRP ಇರ್ಬೋದು, ಈ ಥರ ಟೈಟರ್ಸ್ ಏನಿದೆ ಅದು ಕೂಡ ತುಂಬ ನಾರ್ಮಲ್ ಆಗ್ತಾ ಇದೆ. ಸೊ ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಈ ಇಂಬ್ಯಾಲೆನ್ಸಿಂದಾನೇ ನಮಗೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರಂದರೆ, ಓಕೆ ಹೊಟ್ಟೆಯಲ್ಲಿ ನಮ್ಮ GI ಟ್ರ್ಯಾಕ್ಟಲ್ಲಿ ಬರುವಂಥ ಇಂಬ್ಯಾಲೆನ್ಸ್ ಅಂದರೆ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಸಾಕು, ಒಂದೇ ಥರ ಆಹಾರ ಫಾಲೋ ಮಾಡಿದರೆ ಸಾಕು. ಬಟ್ ಹಾಗಲ್ಲ. ಸೊ ನಮ್ಮ ಪ್ರತಿಯೊಂದು ಕಡೆ ನಮ್ಮ ಹೊಟ್ಟೆಯಲ್ಲಿರುವಂಥ pH ಏನಿದೆ, ಹೊಟ್ಟೆ ಈಸ್ ಹೈಲಿ ಆಸಿಡಿಕ್, ಅಂದರೆ 1-2 ಇರುತ್ತೆ ಅದರದ pH. ಸೊ pH ಅಂದರೆ ನಿಮ್ಗೆ ಗೊತ್ತಲ್ಲ, ಅಂದರೆ ಅರೌಂಡ್ 1-14 ತನಕ ಒಂದು pH ರೇಂಜ್ ಇರುತ್ತೆ. ಸೊ pH ಕಡಿಮೆ ಅಂದರೆ ಅದರ ಅರ್ಥ ಏನು, ಆ್ಯಸಿಡ್ ಅಂತ ಅರ್ಥ. pH ಜಾಸ್ತಿ ಅಂದರೆ ಅದರ ಅರ್ಥ ಏನು, ಆಲ್ಕಲೈನ್ ಅಂತ ಅರ್ಥ. ಸೊ ಹೊಟ್ಟೆಯಲ್ಲಿ pH ಏನಿದೆ ಅದು ತುಂಬ ಕಡಿಮೆ ಇರುತ್ತೆ, ಯಾಕೆಂದರೆ ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ.
ಇರುತ್ತೆ. ಸೊ ಹಾಗಾಗಿ ಆಸಿಡಿಕ್ ಮೀಡಿಯಂ, ಸೊ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅದು ಆಸಿಡಿಕ್ ಮೀಡಿಯಮಲ್ಲೇ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಕೆಲವರಿಗೆ ತುಂಬ ಆಸಿಡಿಟಿ ಅಂತ ಹೇಳಿ ಬಂದಿರ್ತಾರೆ. ಸೊ ನಾವು ಅವರು ರೆಗ್ಯುಲರ್ ಆಗಿ ಆ್ಯಂಟಾಸಿಡ್ಸ್ ನುಂಗ್ತಾ ಇರ್ತಾರೆ, ಬಟ್ ಆದರೂ ಕೂಡ ಅವರ ಆಸಿಡಿಟಿ ಏನಿದೆ ಅದು ಕಡಿಮೆ ಆಗೋದೇ ಇಲ್ಲ. ಲೈಫ್ ಲಾಂಗ್ ಆ್ಯಂಟಾಸಿಡ್ ನುಂಗಿದ್ರು ಅವರಿಗೆ ಆಸಿಡಿಟಿಗೆ ಏನೇನು ರಿಲೀಫ್ ಸಿಗಲ್ಲ. ಸೊ ಅವರಿಗೆ ನಾವು ಅಬ್ಸರ್ವ್ ಮಾಡುವಾಗ ನಮಗೇನು ಗೊತ್ತಾಯಿತು, ಓಕೆ ಅವರಿಗೆ ಆಸಿಡ್ದು ಕೊರತೆ ಅಲ್ಲ, ಅವರಿಗೆ ಆಸಿಡ್ ಆಸಿಡ್ ಹೆಚ್ಚಾಗಿ ಅಲ್ಲ, ಆಸಿಡ್ ಕೊರತೆಯಿಂದ ಈ ಸಮಸ್ಯೆ ಬರ್ತಾ ಇದೆ, ಅದಕ್ಕೆ ಹೈಪೋ ಆಸಿಡಿಟಿ ಅಂತ ಹೇಳ್ತೀವಿ. ಸೊ ಅಂಥವರಿಗೆ ನೋಡಿದಾಗ ಏನು ಗೊತ್ತಾಯಿತು ಅಂದರೆ, ಅವರಿಗೆ ಈ ಆಸಿಡ್ ಪ್ರೊಡಕ್ಷನ್ ಹೆಚ್ಚಾಗಿದ್ದರಿಂದ ಅಲ್ಲ ಈ ಪ್ರಾಬ್ಲಮ್ಸ್ ಬರ್ತಾ ಇರೋದು, ಆಸಿಡ್ದು ಪ್ರೊಡಕ್ಷನ್ ಕಡಿಮೆ ಆಗಿದೆ, ಅವರ ಹೊಟ್ಟೆಯಲ್ಲಿ ಸರಿಯಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಹೈಪೋ ಆಸಿಡಿಟಿ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಆ ಆಸಿಡಿಕ್ ಮೀಡಿಯಮಲ್ಲಿ ಸರ್ವೈವ್ ಆಗಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಬದುಕಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಎಂಟ್ರಿ ಆಗುತ್ತೆ. ಎಚ್ ಪೈಲೋರಿ ಅಂತ ನೀವೆಲ್ಲ ಕೇಳಿರ್ಬೋದು, ಹೆಲಿಕೋಬ್ಯಾಕ್ಟರ್ ಪೈಲೋರಿ. ಗ್ಯಾಸ್ಟ್ರೈಟಿಸ್ಗೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಹೆಲಿಕೋಬ್ಯಾಕ್ಟರ್ ಪೈಲೋರಿ, ಆ್ಯಂಡ್ ಸಿವಿಯರ್ ಆಸಿಡಿಟಿ ಆಗಲಿಕ್ಕೂ ಕೂಡ ಇದು ಒನ್ ಆಫ್ ದ ಮೇನ್ ರೀಸನ್. ಸೊ ಅಂಥವರಿಗೆ ನಾವೇನು ಮಾಡಬೇಕು, ಅವರ ಆಸಿಡ್ ಲೆವೆಲನ್ನು ಲೈಕ್ ಇಂಪ್ರೂವ್ ಮಾಡಬೇಕು. ಅದಕ್ಕಿರುವಂಥ ಆಹಾರಗಳನ್ನು ಅವರು ತಗೊಂಡಾಗ ಅವರ ಡೈಜೆಷನ್ ಇಂಪ್ರೂವ್ ಮಾಡಿದಾಗ ಏನಾಗುತ್ತೆ, ಅವರ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ, ಅವರಿಗೆ ಬ್ಲೋಟಿಂಗ್ ಆಗಲ್ಲ. ಸೊ ಮ್ಯಾಕ್ಸಿಮಮ್ ಪೀಪಲ್ ಅಂದರೆ ಯಾರಿಗೆ ಹೈಪೋ ಅಂದರೆ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಕಡಿಮೆ ಇದೆಯೋ ಅವರಿಗೆ ಬ್ಲೋಟಿಂಗ್ ಜಾಸ್ತಿ ಕಂಡು ಬರುತ್ತೆ, ಎದೆ ಉರಿ ಹುಳಿ ತೇಗಲ ಬರುವಂಥ ಸಾಧ್ಯತೆ ತುಂಬ ಕಡಿಮೆ. ಸೊ ಅವರಿಗೆ ಆ ಥರ ಆ ಸಿಂಪ್ಟಮ್ಸ್ ನೋಡಿಕೊಂಡು ಅದಕ್ಕಿರುವಂಥ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಅವರ ಹೊಟ್ಟೆ ಸರಿಯಾಗುತ್ತೆ, ಅವರದ್ದು ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಅದೇ ಥರ ಇನ್ನೊಂದೇನಿದೆ, ಸಣ್ಣ ಕರಳು. ಸೊ ಸಣ್ಣ ಕರಳಲ್ಲಿ ಕಂಪ್ಯಾರಿಟಿವ್ಲಿ ನಾವು ನೋಡಿದರೆ ಅಲ್ಲಿರೋ ಪಿ ಎಚ್ ಏನಿದೆ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ, ಅಂದರೆ ಹೆಚ್ಚಿಗೆ ಆಲ್ಕಲೈನ್ ಪಿ ಎಚ್ ಇರುತ್ತೆ. ಸೊ ಅಲ್ಲಿ ಬದುಕುವಂಥ ಬ್ಯಾಕ್ಟೀರಿಯಾಗಳೇನಿದೆ ದಟ್ ಮೇ ಬಿ ಡಿಫ್ರೆಂಟ್. ಸೊ ಅಲ್ಲಿ ಹೆಚ್ಚಿಗೆ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇದ್ದಾಗ ನಾವೇನು ಅದಕ್ಕೆ ಏನು ಹೇಳ್ತೀವಿ, ಸಿಬೋ ಅಂತ ಹೇಳ್ತೀವಿ. ಸಿಬೋ ಬಗ್ಗೆ ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೇನೆ, ನೀವು ಬೇಕಾದ್ರೆ ಅದರ ಲಿಂಕ್ ನಾನು ಕೊಡ್ತೇನೆ, ನೀವು ಅದು ನೋಡ್ಬೋದು. ಸೊ ಈ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾ ಓವರ್ ಗ್ರೋತ್ ಆಗ್ಬೋದು, ಅದಕ್ಕೆ ನಾವು ಸಿಬೋ ಅಂತ ಹೇಳ್ತೀವಿ. ಅದೇ ಥರ ಫಂಗಲ್ ಓವರ್ ಗ್ರೋತ್ ಕೂಡ ಇರ್ಬೋದು, ಅದಕ್ಕೆ ನಾವು ಸಿಫೋ ಅಂತ ಹೇಳ್ತೀವಿ. ಸೊ ಈ ಥರ ಓವರ್ ಗ್ರೋತ್ ಇದ್ದಾಗ ಬರುವಂಥ ಸಿಂಪ್ಟಮ್ಸ್ ಆರ್ ಕಂಪ್ಯಾರಿಟಿವ್ಲಿ ಡಿಫ್ರೆಂಟ್. ಸೊ ಯೂಶ್ವಲಿ ಏನಿದೆ, ಈ ಹೊಟ್ಟೆ ಈ ಜೀರ್ಣಾಂಗ ವ್ಯೂಹ ಏನಿದೆ ಅದರಲ್ಲಿ ಇರುವಂಥ ಅಲ್ಲಿರುವಂಥ ಇಂಬ್ಯಾಲೆನ್ಸಿಂದ ಬರುವಂಥ ಸಮಸ್ಯೆಗಳೇನಿದೆ ತುಂಬ ಲೈಕ್ ಸಿಮಿಲಿಯರ್ ಆಗಿರುತ್ತೆ. ಅದನ್ನು ಡಿಫ್ರೆನ್ಷಿಯೇಟ್ ಕಂಡುಹಿಡಿದು ಎಲ್ಲಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕಂಡುಹಿಡಿದ್ರೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ ಕೂಡ ತುಂಬ ಈಸಿ ಆಗುತ್ತೆ, ಆರಾಮಾಗಿ ಈಸಿಯಾಗಿ ಪೇಷೆಂಟ್ಗೆ ರಿಕವರ್ ಮಾಡಲಿಕ್ಕೂ ಕೂಡ ಸಾಧ್ಯ. ಸೊ ಈ ಸಿಬೋ ಅಥವಾ ಸಿಫೋ ಅಲ್ಲಿ ಇದ್ದಾಗ ನಮಗೆ ಬೇರೆ ಸಿಂಪ್ಟಮ್ಸ್ಗೆ ಲೈಕ್ ಪೇಷೆಂಟ್ಗೆ ತುಂಬ ಸುಸ್ತು ಅನಿಸೋದು, ಏನು ಮಾಡೋದು ಬೇಡ ಅಂತ ಅನಿಸೋದು, ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ಆಗುತ್ತೆ, ಅದು ತೇಗಾಗಿ ಕೂಡ ಹೋಗಲ್ಲ, ಕೆಳಗಿಂದನೂ ಪಾಸ್ ಆಗಲ್ಲ, ಅವರಿಗೆ ತುಂಬ ಡಿಸ್ಕಂಫರ್ಟ್ ಡೆವಲಪ್ ಆಗುತ್ತೆ, ಹೊಟ್ಟೆ ಸಿವಿಯರ್ ನೋವು ಆಗುತ್ತೆ, ಯಾಕಂದರೆ ಈ ಗ್ಯಾಸ್ಗೆ ಪಾಸ್ ಆಗಲಿಕ್ಕೆ ಆಗಿಲ್ಲ ಅಂದರೆ ಏನಾಗುತ್ತೆ, ಅದು ಲೈಕ್ ಡಿಸ್ಟೆಂಟ್ ಆಗುತ್ತೆ. ಅಲ್ಲಿರುವಂಥ ಸ್ಮೂತ್ ಮಸಲ್ಸ್ ಏನಿದೆ ಸಣ್ಣ ಕರಳಲ್ಲಿರುವಂಥ ಸ್ಮೂತ್ ಮಸಲ್ ಸ್ಟ್ರೆಚ್ ಆದಾಗ ಅವರಿಗೆ ಸಿವಿಯರ್ ಪೇಯ್ನ್ ಆಗುವಂಥ ಸಾಧ್ಯತೆ ಇದೆ. ಅವರಿಗೆ ಕೆಲವರಿಗೆ ಸ್ಕಿನ್ ಇಚ್ಚಿಂಗ್ ಅಂದರೆ ಸ್ಕಿನ್ ಡಿಸೀಸಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಲೈಕ್ ಹ್ಯಾಚಿಮೋಟೋ ಥೈರಾಯ್ಡೈಟಿಸ್ ಅಂದರೆ ಹೈಪೋಥೈರಾಯ್ಡಿಸಮ್, ಈ ಥರ ಪ್ರಾಬ್ಲಮ್ಸಲ್ಲಿ ಕೂಡ ಇದು ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಈ ಥರ ಸಿಂಪ್ಟಮ್ಸ್ ನೋಡಿದಾಗ ಅಥವಾ ಇನ್ನು ಕೆಲವರಿಗೆ ನಾನು ಹೇಳಿದಂಗೆ ರುಮಟಾಯ್ಡ್ ಆರ್ಥ್ರೈಟಿಸ್, ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಎಲ್ಲ ಕಡೆ ಕಾರಣ ಇರ್ಬೋದು, ಲೈಕ್ ಸಣ್ಣ ಕರಳಲ್ಲೂ ಇರ್ಬೋದು ದೊಡ್ಡ ಕರಳಲ್ಲಿ ಕೂಡ ಇರ್ಬೋದು, ಅದು ನಾವು ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಡಬೇಕಾಗುತ್ತೆ. ಆ್ಯಂಡ್ ಓವರಾಲ್ ಇವರದ್ದು ಇಮ್ಯುನಿಟಿ ಲೆವೆಲ್ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ. ಸೊ ಈ ಥರ ಸಿಂಪ್ಟಮ್ಸ್ ಕಂಡಾಗ ಓಕೆ ಇದು ಸಣ್ಣ ಕರಳಿಂದ ಇರುವಂಥ ಸಮಸ್ಯೆ ಇದೆ, ಇದಕ್ಕೆ ಯಾವ ಥರ ಆಹಾರವನ್ನು ಪ್ಲ್ಯಾನ್ ಮಾಡಬೇಕು, ಯಾವ ಥರ ಬ್ಯಾಕ್ಟೀರಿಯಾಗಳನ್ನು ಸಪ್ಲೈ ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಡಿಸೈಡ್ ಮಾಡಿದರೆ ಏನಾಗುತ್ತೆ, ಆ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಇದೇ ಥರ ನೆಕ್ಸ್ಟ್ ಬರೋದು ಯಾವುದು, ದೊಡ್ಡ ಕರಳು. ಸೊ ದೊಡ್ಡ ಕರಳಲ್ಲಿ ಹೈಯೆಸ್ಟ್ ಬ್ಯಾಕ್ಟೀರಿಯಾಗಳು ಇರುವಂಥ ಜಾಗ ದೊಡ್ಡ ಕರಳು. ಸೀಗೆ ದೊಡ್ಡ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅದರದ್ದು ಫುಡ್ ಕೂಡ ನಾವು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ, ಅಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ನಾರಿನಂಶ ಏನಿದೆ, ಸೊ ಆ ಸೊಲಿಬಲ್ ಫೈಬರ್ ಏನಿದೆ ಅದು ಡೈಜೆಸ್ಟ್ ಆದಾಗ ಫಾರ್ಮ್ ಆಗುವಂಥ ಶಾರ್ಟ್ ಚೈನ್ ಫ್ಯಾಟಿ ಆಸಿಡಲ್ಲಿ ಈ ಬ್ಯಾಕ್ಟೀರಿಯಾಗಳು ಬದುಕುದು. ಅದೇ ಥರ ಆ ದೊಡ್ಡ ಕರಳಲ್ಲಿ ಒಳಗಡೆ ಇರುವಂಥ ಲೈನಿಂಗ್ ಏನಿದೆ, ಅಲ್ಲಿರುವಂಥ ಸೆಲ್ಸ್ ಏನಿದೆ ಅದರ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂತ ಕೂಡ ಇದು ಬೇಕು. ಸೊ ಹಾಗಾಗಿ ನೀವು ನೋಡಿ, ಯಾರು ನಾರಿನಂಶ ತುಂಬ ಕಡಿಮೆ ಇರುವಂಥ ಆಹಾರಗಳು ತಗೊಳ್ತಾರೋ ಅವರಿಗೆ ಈ ದೊಡ್ಡ ಕರಳಿನ ಸಮಸ್ಯೆ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ನಮ್ಮ ಈ ದೊಡ್ಡ ಕರಳಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಗ್ರೋತ್ ಜಾಸ್ತಿ ಆದರೆ ಏನಾಗುತ್ತೆ, ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಡೆವಲಪ್ ಆಗುವಂಥ ಸಾಧ್ಯತೆ. ಈಗ ಕೆಲವು ಲೇಡೀಸಲ್ಲಿ ನೀವು ನೋಡಿ, ಅವರಿಗೆ ಕಂಟಿನ್ಯೂಸ್ ಆಗಿ ಯು ಟಿ ಐ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅವರಲ್ಲಿ ಅಬ್ಸರ್ವ್ ಮಾಡಿ ನೋಡಿದಾಗ ಅವರ ದೊಡ್ಡ ಕರಳಲ್ಲಿ ಈ ಕೋಳೆ ಬ್ಯಾಕ್ಟೀರಿಯಾದ ಕಾನ್ಸಂಟ್ರೇಷನ್ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಏನಾಗುತ್ತೆ, ಆ್ಯನಲ್ ಕಲಾಲಿಂದ ಈಸಿಯಾಗಿ ಇದು ಸ್ಪ್ರೆಡ್ ಆಗಿ ನಮಗೆ ರಿಪೀಟೆಡ್ ಆಗಿ ಯು ಟಿ ಐ ಬರುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ರುಮಟಾಯ್ಡ್ ಆರ್ಥ್ರೈಟಿಸ್ ಇರೋ ಪೇಷೆಂಟ್ದು ನಾವು ಚೆಕ್ ಮಾಡಿ ನೋಡುವಾಗ ಅವರದ್ದು ಲಾರ್ಜ್ ಇಂಟೆಸ್ಟೈನ್ ಏನಿದೆ ಅದರಲ್ಲಿ ಪಿ ಕಾಪ್ರೆ ಎಂಬ ಬ್ಯಾಕ್ಟೀರಿಯಾದ ಪ್ರೆಸೆನ್ಸ್ ಜಾಸ್ತಿ ಇರುತ್ತೆ. ಸೊ ಇದೇ ಥರ ಅದು ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಕೊಲೈಟಿಸ್ ಇರ್ಬೋದು, ಲೈಕ್ ಕ್ರಾನ್ಸ್ ಡಿಸೀಸ್, ಭಾಳಷ್ಟು ಕಾಯಿಲೆಗಳೇನಿದೆ, ಆ್ಯಂಡ್ ಕೆಲವರಿಗೆ ಈ ಆಟಿಸಮ್ ಪ್ರಾಬ್ಲಮ್, ಅವರದ್ದು ನೋಡುವಾಗ ಕೂಡ ಅವರಲ್ಲಿ ಕೂಡ ಕೆಲವು ಬ್ಯಾಕ್ಟೀರಿಯಾಗಳದ್ದು ಪ್ರೆಸೆನ್ಸ್ ಜಾಸ್ತಿ. ಸೊ ದೊಡ್ಡ ಕರಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಇದಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ, ನಾನು ಹೇಳಿದಂಗೆ ನಮ್ಮ ದೊಡ್ಡ ಕರಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅಲ್ಲಿ ಅದಕ್ಕೆ
ಏನಾಗುತ್ತೆ, ಅನ್ಡೈಜೆಸ್ಟ್ ಆಗಿರುವಂಥ ಆಹಾರ ಏನಿದೆ ಅದು ನಮ್ಮ ದೊಡ್ಡ ಕರಳಿಗೆ ಎಂಟ್ರಿ ಆಗುತ್ತೆ. ಸೊ ಈ ಅನ್ಡೈಜೆಸ್ಟೆಡ್ ಆಗಿರುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಇರ್ಬೋದು, ಅಲ್ಲಿರುವಂಥ ಲೈಕ್ ಅದರ ಮೇಲೆ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಹೊಟ್ಟೆಗೆ ಬೇಡಾಗಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಈ ದೊಡ್ಡ ಕರಳಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ನಮ್ಮ ಹೊಟ್ಟೆಯಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗಲೇ ನಮ್ಗೆ ಈ ಥರ ಕಾಯಿಲೆಗಳು ಬರೋದು. ಈಗ ಫಾರ್ ಎಕ್ಸಾಂಪಲ್ ಆಂಕೈಲೋಸಿಂಗ್ ಸ್ಪಾಂಡ್ಲೈಟಿಸ್, ನಿಮಗೆಲ್ಲ ಗೊತ್ತು ಕುತ್ತಿಗೆ ತುಂಬ ಸ್ಟಿಫ್ ಆಗುತ್ತೆ, ಇಡೀ ಸ್ಪೈನ್ ಏನಿದೆ ಅದು ತುಂಬ ರಿಜಿಡ್ ಆಗಿ ಒಂಥರ ಬ್ಯಾಂಬೂ ಸ್ಪೈನ್ ಅಂತ ಹೇಳ್ತೀವಿ. ಈ ಸಹ ಈ ಥರ ಕಂಡೀಷನ್ ಡೆವಲಪ್ ಆಗುತ್ತೆ, ಆಟೋ ಇಮ್ಯೂನ್ ಡಿಸೀಸ್. ಬಟ್ ಅದರಲ್ಲಿ ಕೂಡ ನಾವು ನೋಡುವಾಗ ಏನಾಗುತ್ತೆ, ನಮ್ಮ ದೊಡ್ಡ ಕರಳಲ್ಲಿ ಕ್ಲಬ್ಸಿಯೆಲ್ಲ ಅಂತ ಬ್ಯಾಕ್ಟೀರಿಯಾ ಏನಿದೆ ಅದರದ್ದು ಪ್ರೆಸೆನ್ಸ್ ಜಾಸ್ತಿ ಇರುತ್ತೆ. ಸೊ ಎಲ್ಲೊಂದು ಬ್ಯಾಲೆನ್ಸಲ್ಲಿ ಇರಬೇಕು. ಈ ಥರ ಕೆಟ್ಟ ಬ್ಯಾಕ್ಟೀರಿಯಾಗಳು ಇರದೇ ಇಲ್ಲ ಅಂತ ನಾನು ಹೇಳಲ್ಲ, ಅದು ಕೆಲವು ಸಲ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದರ ಕಾನ್ಸಂಟ್ರೇಷನ್ನ ಕರೆಕ್ಟಾಗಿ ಮೇಂಟೈನ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುವಂಥ ಆಹಾರಗಳನ್ನು ನಾವು ರೆಗ್ಯುಲರ್ಲಿ ತಗೋಬೇಕು, ಒಳ್ಳೆ ಒಂದು ಆಹಾರ ಕ್ರಮವನ್ನು ನಾವು ರೆಗ್ಯುಲರ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಸೊ ನಾವು ಏನು ಮಾಡಬೇಕು ಮೇನ್ಲಿ ಅಂದರೆ, ನಮಗೊಂದು ಕಾಯಿಲೆ ಡೆವಲಪ್ ಆಗೋದ್ರ ಒಳಗೇ ನಮ್ಮ ಈ ಸಿಂಪ್ಟಮ್ಸ್, ನಮ್ಮ ಬಾಡಿ ಏನಿದೆ, ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದರೆ ಕೆಲವು ಸೈನ್ಸನ್ನು ತೋರಿಸುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ನಮಗೆ ಭಾಳಷ್ಟು ಮುಂದೆ ಬರಲಿಕ್ಕಿರುವಂಥ ಕಾಯಿಲೆಗಳೇನಿದೆ, ಅದು ಆಟೋ ಇಮ್ಯೂನ್ ಡಿಸೀಸಸ್ ಇರ್ಬೋದು, ಲೈಕ್ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಎಕ್ಸಿಮಾ, ಸೋರಿಯಾಸಿಸ್, ಈ ಥರ ಪ್ರಾಬ್ಲಮ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಅದರಲ್ಲಿ ಒನ್ ಆಫ್ ದ ಮೇನ್ ಸೈನ್ ಏನು ಅಂತ ಕೇಳಿದ್ರೆ, ಕೆಲವರಿಗೆ ತುಂಬ ಫೌಲ್ ಸ್ಮೆಲ್ ಇರುತ್ತೆ, ಬ್ರೆತ್ತಲ್ಲಿ ತುಂಬ ಕೆಟ್ಟ ಸ್ಮೆಲ್ ಬರುವಂಥದ್ದು. ಅವ್ರದ್ದು ಹಲ್ಲೆಲ್ಲ ಸರಿಯಾಗಿದ್ದರೂ ಕೂಡ ಬಾಯಿಂದ ಕೆಟ್ಟ ಸ್ಮೆಲ್ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಕೂಡ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾದ ಇಂಬ್ಯಾಲೆನ್ಸಿಂದ ಆಗ್ಬೋದು. ಅದೇ ಥರ ಗ್ಯಾಸಲ್ಲಿ ಕೂಡ ತುಂಬ ನಮಗೆ ಫ್ಲ್ಯಾಟ್ಯುಲೆನ್ಸ್ ಹೋದಾಗ ಅದರಲ್ಲಿ ಕೂಡ ತುಂಬ ಫೌಲ್ ಸ್ಮೆಲ್ ಇದ್ದರೆ ಅದು ಕೂಡ ಬ್ಯಾಕ್ಟೀರಿಯಾಗಳದ್ದು ಇಂಬ್ಯಾಲೆನ್ಸನ್ನು ನಾವು ನಮಗೆ ಅಂದರೆ ಹೊಟ್ಟೆಯಲ್ಲಿ ಏನೋ ಇಂಬ್ಯಾಲೆನ್ಸ್ ಇದೆ ಅಂತ ಅದು ತೋರಿಸುತ್ತೆ. ಆ್ಯಂಡ್ ಕೆಲವರಿಗೆ ಏನಾಗುತ್ತೆ, ನಾವು ಏನೇ ಆಹಾರ ತಿಂದು ಕೂಡಲೇ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಅವರಿಗೆ ತುಂಬ ಬ್ಲೋಟಿಂಗ್ ಇರುತ್ತೆ, ಹೊಟ್ಟೆ ಉಬ್ಬರ ಬಂದಂಗೆ ಆಗುತ್ತೆ. ಸೊ ಅದು ಕೂಡ ಒನ್ ಆಫ್ ದ ಮೇನ್ ಸೈನ್. ಆ್ಯಂಡ್ ಇದೇ ಥರ ಕೆಲವರಿಗೆ ಆಹಾರ ತಗೊಂಡ್ರೆ ಕೆಲವು ಫುಡ್ ಕೆಲವರಿಗೆ ಸೆಟ್ ಆಗಲ್ಲ, ನೀವೇ ನೋಡಿರ್ತೀರ. ಕೆಲವರಿಗೆ ಹಾಲು ಕುಡಿದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಪದೇ ಪದೇ ಲೂಸ್ ಮೋಷನ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಕೆಲವು ಹಣ್ಣು ತಿಂದರೆ ಆಗೋದಿಲ್ಲ, ಕೆಲವರಿಗೆ ಕೆಲವು ಫುಡ್ ಲೈಕ್ ಚಿಕನ್ ಇರ್ಬೋದು ಅಥವಾ ಪ್ರೋಟೀನ್ ಇರುವಂಥ ಮೊಟ್ಟೆ ಇರ್ಬೋದು ಅದು ತಿಂದರೆ ಆಗಲ್ಲ. ಸೊ ಈ ಥರ ಸೈನ್ಸ್, ಯಾವುದಾದ್ರೂ ಫುಡ್ಗೆ ಅಲರ್ಜಿ ಇದೆ ಅಂದರೆ ಅದರ ಅರ್ಥ ಏನು, ನಮ್ಮ ಹೊಟ್ಟೆಯಲ್ಲಿ ಆ ಬ್ಯಾಕ್ಟೀರಿಯಾಗಳದ್ದು ಒಂದು ಇಂಬ್ಯಾಲೆನ್ಸ್ ಇರುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟಾಗಿರುವಂಥ ಪ್ರೊಬಯೋಟಿಕ್ಸನ್ನು ತಗೋಬೇಕು. ಇದೇ ಥರ ಕೆಲವರಿಗೆ ಕಾನ್ಸ್ಟಿಪೇಷನ್, ಅದೇ ಥರ ಡಯೇರಿಯಾ, ಈ ಎರಡೂ ಕೂಡ ನಮ್ಮ ಹೊಟ್ಟೆಯಲ್ಲಿರುವಂಥ ಲೈಕ್ ಈ ಬ್ಯಾಕ್ಟೀರಿಯಾಗಳೇನಿದೆ ಅದರದ್ದು ಇಂಬ್ಯಾಲೆನ್ಸನ್ನು ತೋರಿಸುತ್ತೆ. ಹೊಟ್ಟೆಯಲ್ಲಿ ಎಲ್ಲ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಲೆನ್ಸಲ್ಲಿ ಅಥವಾ ಸಮತೋಲನದಲ್ಲಿ ಇದ್ದರೆ ನಾವು ಅದಕ್ಕೆ ಯೂಬಯೋಸಿಸ್ ಅಂತ ಹೇಳ್ತೀವಿ. ಸೊ ಅದೇ ಥರ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳಲ್ಲಿ ಯಾವುದಾದ್ರೂ ಕೆಟ್ಟ ಬ್ಯಾಕ್ಟೀರಿಯಾಗಳು ಪ್ರಿಡಾಮಿನೆಂಟ್ ಆಗಿ ತುಂಬ ಜಾಸ್ತಿ ಆಗಿಬಿಟ್ರೆ ನಾವು ಅದನ್ನು ಏನು ಹೇಳ್ತೀವಿ, ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ. ಸೊ ನಮಗೆ ಬರುವಂಥ ಈ ಸಿಂಪ್ಟಮ್ಸ್ ಏನಿದೆ ಅದು ಈ ಡಿಸ್ಬಯೋಸಿಸಿಂದ ಆಗುವಂಥದ್ದು. ಇನ್ನು ಕೆಲವರಿಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಏನಾದರೂ ಒಂದು ಫುಡ್ ತಿಂದ್ಕೊಳ್ಳೆ ಅಲರ್ಜಿ ತುರಿಕೆ ಸ್ಟಾರ್ಟ್ ಆಗುತ್ತೆ, ಅವರಿಗೂ ಕೂಡ ಹೊಟ್ಟೆಯಲ್ಲಿ ಒಂದು ಇಂಬ್ಯಾಲೆನ್ಸ್ ಇರುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ಇನ್ನು ಕೆಲವರು ನೋಡಿ, ಎಷ್ಟೇ ಆಹಾರ ಕಂಟ್ರೋಲ್ ಮಾಡಿದರೂ ಕೂಡ ತೂಕ ಕಡಿಮೆ ಆಗಲ್ಲ, ಸೊ ಅವರಿಗೂ ಕೂಡ ಈ ಒಂದು ಹೊಟ್ಟೆಯಲ್ಲಿ ಒಂದು ಡಿಸ್ಬಯೋಸಿಸ್ ಇರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಮಗೆ ಕೆಲವು ಹಂಗರ್ ಹಾರ್ಮೋನ್ಸ್ ಕಂಟ್ರೋಲ್ ಮಾಡೋದು ಇದೆಲ್ಲ ಮಾಡೋದು ಯಾರು, ಈ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು. ಸೊ ಅದೇ ಥರ ಕೆಲವರಿಗೆ ನಿದ್ರೆ ಪ್ರಾಬ್ಲಮ್, ನಿದ್ರೆ ಸಮಸ್ಯೆ, ತುಂಬ ಜನ ಹೇಳ್ತಾರೆ ನಮಗೆ ಏನು ಮಾತ್ರೆ ತಗೊಂಡ್ರೂ ಕೂಡ ನಿದ್ರೆ ಸರಿಯಾಗಲ್ಲ. ಸೊ ಅದರದ್ದು ಮೇನ್ ರೀಸನ್ ಏನು, ನಿದ್ರೆಗೆ ಬೇಕಾಗಿರುವಂಥ ಹಾರ್ಮೋನ್ ಏನಿದೆ ಅದಕ್ಕೆ ನಾವು ಮೆಲಟಾನಿನ್ ಅಂತ ಹೇಳ್ತೀವಿ. ಸೊ ಮೆಲಟಾನಿನ್ದು ಮ್ಯಾಕ್ಸಿಮಮ್, ಅದರ ಪ್ರಿಕರ್ಸ್ ಸೆರಟಾನಿನ್, ಅದು ಮ್ಯಾಕ್ಸಿಮಮ್ 95% ಪ್ರೊಡ್ಯೂಸ್ ಆಗೋದು ಕೂಡ ನಮ್ಮ ಹೊಟ್ಟೆಯಲ್ಲಿ. ಸೊ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಈ ಸೆರಟಾನಿನ್ ಪ್ರೊಡಕ್ಷನ್ ಆಗಲ್ಲ, ಸೆರಟಾನಿನ್ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗಿ ಅದು ಬ್ರೈನಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು, ಅದು ಕೂಡ ಸರಿಯಾಗಲ್ಲ. ಸೊ ಹಾಗಾಗಿ ನಮಗೆ ನಿದ್ರೆ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಈ ಸಿಂಪ್ಟಮ್ಸ್, ಫೌಲ್ ಸ್ಮೆಲ್ಲಿಂಗ್ ಇರ್ಬೋದು, ಬಾಯಿಂದ ಕೆಟ್ಟ ವಾಸನೆ ಬರೋದಿರ್ಬೋದು, ಗ್ಯಾಸಲ್ಲಿ ಕೆಟ್ಟ ಸ್ಮೆಲ್ ಬರುವಂಥದ್ದು ಇರ್ಬೋದು, ಹೊಟ್ಟೆಯಲ್ಲಿ ಉಬ್ಬರ ಬರುವಂಥದ್ದು ಇರ್ಬೋದು, ಏನಾದರೂ ಚರ್ಮದ ಸಮಸ್ಯೆಗಳಿರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಮಲಬದ್ಧತೆ ಇರ್ಬೋದು, ಅಥವಾ ಲೂಸ್ ಮೋಷನ್ ಇರ್ಬೋದು, ಪದೇ ಪದೇ ಮೋಷನಿಗೆ ಹೋಗುವಂಥ ಹ್ಯಾಬಿಟ್ ಇರ್ಬೋದು, ಸೊ ಅದೇ ಥರ ನಿದ್ರೆ ಸಮಸ್ಯೆ ಇರ್ಬೋದು, ಕೆಲವರಿಗೆ ಮೂಡ್ ವೇರಿಯೇಷನ್, ನಮ್ಮ ಹ್ಯಾಪಿ ಮ್ಯಾನ್ಸ್ ಅವ್ರು ನಮ್ಮ ಮೂಡೆಲ್ಲ ಚೆನ್ನಾಗಿರಬೇಕು, ಒಳ್ಳೆ ಫ್ರೆಶ್ ಆಗಿರಬೇಕು, ಒಳ್ಳೆ ಹ್ಯಾಪಿಯಾಗಿರಬೇಕು ಅಂದರೂ ಕೂಡ ನಮ್ಮ ಹೊಟ್ಟೆಯಲ್ಲಿರೋದು ಬ್ಯಾಕ್ಟೀರಿಯಾಗಳು ಸರಿಯಾಗಿ ಕೆಲಸ ಮಾಡಬೇಕು. ಸೊ ಈ ಥರ ಎಲ್ಲ ಸಮಸ್ಯೆಗಳಿದ್ದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಡಿಸ್ಬಯೋಸಿಸ್ ಇರುವಂಥ ಸಾಧ್ಯತೆ ತುಂಬ ಹೆಚ್ಚು. ಸೊ ಸ್ಟೂಲ್ ಮ್ಯಾಪಿಂಗ್ ಅಂತ ಟೆಸ್ಟ್ ಮಾಡಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಏನೇನು ಬ್ಯಾಕ್ಟೀರಿಯಾಗಳಿದೆ, ಯಾವ ಇಂಬ್ಯಾಲೆನ್ಸಿಂದ ನಮಗೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಬಟ್ ದಟ್ ಈಸ್ ನಾಟ್ ದಟ್ ಈಸಿ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ನಮಗೆ ಡೆವಲಪ್ ಆಗುವಂಥ ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದೆ ಅದರ ಮೇಲೆ ನಮಗೆ ಕರೆಕ್ಟಾಗಿ ಕಂಡುಹಿಡಿಯಲಿಕ್ಕಾಗುತ್ತೆ. ಆ್ಯಂಡ್ ಅದಕ್ಕಿರುವಂಥ ಆಹಾರ ಕ್ರಮ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ತುಂಬ ಜನ ಮಾಡುವಂಥ ಒಂದು ತಪ್ಪೇನಿದೆ, ಈವನ್ ಒಂದು ಸಿಂಪಲ್ ಆ್ಯಸಿಡಿಟಿ ಪೇಷಂಟ್ ನಮ್ಮ ಹತ್ರ ಬಂದರೂ ಕೂಡ ನಾವು ಅವರಿಗೆ ಹೇಳ್ತೀವಿ, ಬೆಳಗ್ಗೆ ಎದ್ದ ಮೇಲೆ ನಿಮ್ಮ ತಿಂಡಿ ಏನಿದೆ ಅದರ ಬದಲು ತಂಗಳನ್ನು ತಗೊಳ್ಳಿ ಅಂತ ಹೇಳಿದ ಕೂಡಲೇ ಅವರು ತುಂಬ ಡಿಪ್ರೆಸ್ಡ್ ಆಗಿಬಿಡ್ತಾರೆ. ಅವ್ರು ಹೇಳ್ತಾರೆ, ನಾವು ಎಷ್ಟು ದಿವಸ ಇದು ಫಾಲೋ ಮಾಡಬೇಕು ಸರ್? ಸೊ ನಾವು ಅರ್ಥ ಮಾಡಬೇಕಾಗಿದ್ದು ಏನಂದರೆ, ನಮ್ಮ ಹೊಟ್ಟೆಯಲ್ಲಿ ಈ ಡಿಸ್ಬಯೋಸಿಸ್ ಬರಲಿಕ್ಕಿರುವಂಥ ಮೇನ್ ರೀಸನ್ ಏನು, ನಮ್ಮ ತಪ್ಪು ಆಹಾರ ಕ್ರಮ. ಎಷ್ಟೋ ವರ್ಷಗಳಿಂದ ಮೇ ಬಿ ನಮಗೆ
ಹೊಟ್ಟೆದು ಯಾವುದೇ ಸಮಸ್ಯೆ ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆ ಡಯಟ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇ ಅಬ್ಸರ್ವ್ ಮಾಡಿ ನೋಡಿ, ಕೆಲವು ಸೋರಿಯಾಟಿಕ್ ಪೇಷಂಟ್ಸ್ ಇರ್ತಾರೆ. ಸೋರಿಯಾಸಿಸ್ ಅಂದರೆ ಒಂದು ಕೆಟ್ಟ ಕಾಯಿಲೆ, ಅದು ನಮ್ಮ ಚರ್ಮ ಎಲ್ಲ ಡ್ರೈ ಆಗಿ ಉದುರ್ತಾ ಇರ್ತದೆ. ಆ್ಯಂಡ್ ಈ ಸೋರಿಯಾಸಿಸ್ ಪೇಷಂಟ್ಸು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಕರೆಕ್ಟ್ ಆಗಿರೋಂಥ ಆಹಾರ ಕ್ರಮ ಎಲ್ಲ ಮಾಡಿ ಅವರೆಲ್ಲ ಓಕೆ ಆಗ್ತಾರೆ. ದ ಮೊಮೆಂಟ್ ಅವರು ಕೆಟ್ಟ ಅಂದರೆ ಲೈಕ್ ಜಂಕ್ ಫುಡ್ಗಳು ಅಥವಾ ಆಹಾರ ಕ್ರಮದಿಂದ ದೂರ ಹೋದ್ಗೆ ಎಲ್ಲ ಜಂಕ್ ಫುಡ್ ಎಲ್ಲ ಸ್ಟಾರ್ಟ್ ಮಾಡಿದ ಕೂಡ ಅವರ ಪ್ರಾಬ್ಲಮ್ಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಅರ್ಥ ಏನು, ಅದರ ಮೇನ್ ರೀಸನ್ ಇರೋದೇ ಹೊಟ್ಟೆಯಲ್ಲಿ. ಸೊ ಆಹಾರ ಏನಿದೆ, ನಾವು ಯಾವಾಗಲೂ ಕೂಡ ಒಳ್ಳೆ ಹೆಲ್ತಿ ಆಗಿರುವಂಥ ಆಹಾರ ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಅದರಲ್ಲಿ ಕೂಡ ನಮ್ಮ ಆಹಾರದಲ್ಲಿ ನಾನು ಹೇಳ್ದಂಗೆ ಒಳ್ಳೆ ಪ್ರೊಬಯೋಟಿಕ್ ಬೇಕು. ಪ್ರೊಬಯೋಟಿಕ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು, ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಲ್ಯಾಕ್ಟೋಬ್ಯಾಸಿಲಸ್ ಇರ್ಬೋದು, ಬಿಫ್ಡೋ ಬ್ಯಾಕ್ಟೀರಿಯಾ ಇರ್ಬೋದು. ಸೊ ಈ ಥರ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ರೆಗ್ಯುಲರ್ಲಿ ತಗೋಬೇಕು. ಅದು ಈವನ್ ನೀವು ರೆಡಿ ಕೂಡ ಮಾಡ್ಬೋದು. ಭಾಳಷ್ಟು ಪ್ರೊಬಯೋಟಿಕ್ ನಿಮಗೆ ಯೂಟ್ಯೂಬ್ ನೋಡಿದ್ರೆ ಸಿಗುತ್ತೆ. ಆ ಪ್ರೊಬಯೋಟಿಕ್ನ ನ್ಯಾಚುರಲಿ ನೀವು ರೆಡಿ ಮಾಡಿ ನಿಮ್ಮ ಮನೆಯಲ್ಲೇ ಸ್ಟೋರ್ ಮಾಡ್ಬೋದು. ಸೊ ಈವನ್ ಸಿಂಪಲ್ ಆಗಿ ನಾವು ಹೇಳಬೇಕು ಅಂದರೆ ಅಲೋವೆರಾ ಮತ್ತು ಹನಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಅದನ್ನ ಫರ್ಮೆಂಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ರೆಗ್ಯುಲರ್ಲಿ ನಾವು ಡೈಲಿ ಒಂದು 50-100 grams ಸೇವಿಸೋದು ಕೂಡ ತುಂಬ ಒಳ್ಳೆ ಪ್ರೊಬಯೋಟಿಕ್. ನಮ್ಮ ಹೊಟ್ಟೆದು ಭಾಳಷ್ಟು ಸಮಸ್ಯೆಗಳು ಅದರಲ್ಲಿ ಸರಿಯಾಗುವಂಥ ಸಾಧ್ಯತೆ ಇದೆ. ಸೊ ಅದೇ ಥರ ನಾವು ರೆಗ್ಯುಲರ್ಲಿ ಯೂಸ್ ಮಾಡುವಂಥ ಮೊಸರು ಏನಿದೆ, ಒನ್ ಆಫ್ ದ ಬೆಸ್ಟ್ ಪ್ರೊಬಯೋಟಿಕ್. ಅದೇ ಥರ ತಂಗಳನ್ನ, ಹಿಂದಿನ ದಿವಸದ ತಂಗಳನ್ನ ಏನಿದೆ ಅದು ಕೂಡ ಒಳ್ಳೆ ಪ್ರೊಬಯೋಟಿಕ್. ಸೊ ಇದರಲ್ಲಿ ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲ್ಲ, ಅದರಲ್ಲಿರುವಂಥ ಪ್ರೊಬಯೋಟಿಕ್ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾದು ಲೈಕ್ ವೆರೈಟಿ ಏನಿದೆ, ನಮಗೆ ತುಂಬ ದೇರ್ ಆರ್ ಡಿಫ್ರೆಂಟ್ ಸ್ಟ್ರೈನ್ಸ್ ಆಫ್ ಬ್ಯಾಕ್ಟೀರಿಯಾ, ಅದೆಲ್ಲ ಬೇಕು. ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಷ್ಟೇ ಸಿಕ್ಕಿದ್ರೆ ಆಗಲ್ಲ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೆಲಸಗಳಿರುತ್ತೆ, ಪ್ರತಿಯೊಂದು ಸರ್ವೈವ್ ಆಗುವಂಥ ಮೀಡಿಯಾ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮಗೆ ವೈಡ್ ರೇಂಜ್ ಆಫ್ ಬ್ಯಾಕ್ಟೀರಿಯಾಗಳು ಬೇಕು ಅಂದರೆ ನಾವು ಈ ಪ್ರೊಬಯೋಟಿಕ್ದು ಮಾತ್ರೆಗಳೇ ಸಿಗುತ್ತೆ, ಅದು ತೊಗೊಂಡ್ರೆ ಅದು ಲೈಫ್ ಲಾಂಗ್ ತೊಗೋಬೇಕು ಅಂತ ಏನಿಲ್ಲ. ಓನ್ಲಿ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಮೇ ಬಿ ಒಂದು 3 ತಿಂಗಳು ನೀವು ರೆಗ್ಯುಲರ್ ಆಗಿ ತೊಗೊಂಡ್ರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಇಸ್ ಪ್ರೀಬಯೋಟಿಕ್, ಅಂದರೆ ಈ ಬ್ಯಾಕ್ಟೀರಿಯಾಗಳು ನಾನು ಹೇಳಿದಂಗೆ ದೊಡ್ಡ ಕರಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಸರ್ವೈವ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಫ್ಯಾಟಿ ಆಸಿಡ್, ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಬೇಕು. ಅದು ಸಿಗಬೇಕು ಅಂದರೆ ಒಳ್ಳೆ ಸೊಲ್ಯೂಬಲ್ ಫೈಬರ್ ನಾವು ಸರಿಯಾಗಿ ತಗೋಬೇಕು. ಈ ಸೊಲ್ಯೂಬಲ್ ಫೈಬರ್ ನಾವು ತಗೊಳ್ಳೋದು ತುಂಬ ಕಡಿಮೆ. ಈಗಿರುವಂಥ ಜಂಕ್ ಫುಡ್ಗಳೇನಿದೆ ಅದು ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಚಿಕನ್ ಇರ್ಬೋದು, ಲೈಕ್ ಫ್ರೆಂಚ್ ಫ್ರೈಸ್ ಇರ್ಬೋದು, ಇದರಲ್ಲೆಲ್ಲ ನಮಗೆ ನಮ್ಮ ಆರೋಗ್ಯ ಹಾಳು ಮಾಡಲಿಕ್ಕಿರುವಂಥ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಷ್ಟೇ ಇದೆ, ಬಿಟ್ಟರೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಸೊಲ್ಯೂಬಲ್ ಫೈಬರ್ ಏನಿದೆ ಅದು ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಷ್ಟೇ ಅದು ಡೆವಲಪ್ ಆಗಿದೆ. ಯಾಕೆ, ಈ ಥರ ಆಹಾರಗಳು ತಗೊಂಡಾಗ ಅದು ನಮ್ಮ ಹೊಟ್ಟೆಯಲ್ಲಿ ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಅನ್ಡೈಜೆಸ್ಟೆಡ್ ಆಗಿರುವಂಥ ಆಹಾರ ನಮ್ಮ ದೊಡ್ಡ ಕರಳಿಗೆ ಹೋಗುತ್ತೆ. ಅಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ದಟ್ ಈಸ್ ದ ಬೆಸ್ಟ್ ಫುಡ್. ಆ್ಯಂಡ್ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಯಾವುದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಸಿಗಲ್ಲ, ಸೊ ಅದರದ್ದು ಗ್ರೋತ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ನಮಗೆ ಈ ಹೊಟ್ಟೆಯಲ್ಲಿ ಈ ಇಂಬ್ಯಾಲೆನ್ಸ್ ಡೆವಲಪ್ ಆಗಲಿಕ್ಕೆ ಭಾಳಷ್ಟು ಕಾರಣಗಳೇ ಇದೆ. ಒಂದು ಮೇ ಬಿ ಆಲ್ಕೋಹಾಲ್ ಇರ್ಬೋದು, ಎರಡನೇದು ತಂಬಾಕು, ಮೂರನೇ ಮೇನ್ ರೀಸನ್ ಏನು ಅಂದರೆ ಆ್ಯಂಟಿಬಯೋಟಿಕ್. ನಮಗೊಂದು ಹ್ಯಾಬಿಟ್ ಇದೆ, ಪ್ರತಿಯೊಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ನಾವು ಇಮ್ಮಿಡಿಯೇಟ್ಲಿ ಆ್ಯಂಟಿಬಯೋಟಿಕ್ ತಗೊಳ್ತೀವಿ. ಸೊ ಈ ಆ್ಯಂಟಿಬಯೋಟಿಕ್ಗೆ ಯಾವುದು ಒಳ್ಳೆ ಬ್ಯಾಕ್ಟೀರಿಯಾ, ಯಾವುದು ಕೆಟ್ಟ ಬ್ಯಾಕ್ಟೀರಿಯಾ ಅಂತ ಗೊತ್ತಿಲ್ಲ. ಸೊ ಅದು ಯೂಶ್ವಲಿ ಈಗ ಏನಾಗಿದೆ ಅಂದರೆ ಈವನ್ ಡಾಕ್ಟರ್ ಹತ್ರ ಹೋಗೋದು ಕೂಡ ಕಡಿಮೆ ಆಗಿದೆ, ಎಲ್ಲರಿಗೂ ಗೊತ್ತು. ಎಲ್ಲ ಆ್ಯಂಟಿಬಯೋಟಿಕ್ ಹೆಸರುಗಳು ಎಲ್ಲರಿಗೂ ಗೊತ್ತು, ಅದು ಡೈರೆಕ್ಟ್ ಮೆಡಿಕಲ್ ಸ್ಟೋರ್ಸಲ್ಲಿ ಹೋಗಿ ತಗೊಳ್ಳೋರು ಕೂಡ ಇದ್ದಾರೆ. ಬಟ್ ಡಾಕ್ಟರ್ಸ್ ಯೂಶ್ವಲಿ ಪ್ರಿಸ್ಕ್ರೈಬ್ ಮಾಡುವಾಗ ಆ್ಯಂಟಿಬಯೋಟಿಕ್ ಕೊಡುವಾಗ ಅದರ ಒಟ್ಟಿಗೆ ಒಂದು ಒಳ್ಳೆ ಪ್ರೊಬಯೋಟಿಕ್ ಕೂಡ ಕೊಟ್ಟಿರ್ತಾರೆ. ಸೊ ಅದು ನಾವು ತಗೊಳ್ಳೋದಿಲ್ಲ. ಸೊ ಈ ಆ್ಯಂಟಿಬಯೋಟಿಕ್ ತೊಗೊಂಡು ಕೂಡಲೇ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಾಯುತ್ತೆ. ಸೊ ಹಾಗಾಗಿ ನಮ್ಮ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಬಟ್ ಅದರ ಒಟ್ಟಿಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸತ್ತೋಗುತ್ತೆ. ಸೊ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗೋದು ತುಂಬ ಕಷ್ಟ, ಕೆಟ್ಟ ಬ್ಯಾಕ್ಟೀರಿಯಾಗಳು ಬೇಗ ಡೆವಲಪ್ ಆಗುತ್ತೆ ಇಮ್ಮಿಡಿಯೇಟ್ಲಿ. ಅಂದರೆ ಅದು ದ ನೇಚರ್ ಇಸ್ ಲೈಕ್ ದಟ್, ಅಂದರೆ ಇಮ್ಮಿಡಿಯೇಟ್ಲಿ ಅವರು ಬೇಗ ಡೆವಲಪ್ ಆಗುತ್ತೆ. ಬಟ್ ಈ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಅದು ಡೆವಲಪ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಗ್ರೋತ್ ಹೆಚ್ಚಾಗಿ ನಮಗೆ ಫ್ಯೂಚರಲ್ಲಿ ಭಾಳಷ್ಟು ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ರೆಗ್ಯುಲರ್ಲಿ ಆ್ಯಂಟಿಬಯೋಟಿಕ್ ತಗೊಳ್ಳೋರಿಗೆಲ್ಲ ನೀವು ನೋಡಿ ಅವರಿಗೆ ಈಗ ಆಸಿಡಿಟಿ ಪ್ರಾಬ್ಲಮ್ ತುಂಬ ಕಂಡು ಬರುತ್ತೆ, ಅವರಿಗೆ ಮೋಷನ್ ಪ್ರಾಬ್ಲಮ್ ತುಂಬ ಕಂಡು ಬರುತ್ತೆ, ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕಂಡು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಆ್ಯಂಟಿಬಯೋಟಿಕ್ದು ಯೂಸೇಜ್ ಏನಿದೆ ಅದು ಕಡಿಮೆ ಮಾಡಬೇಕು. ಈಗ ಒಂದು ಪ್ರಾಕ್ಟೀಸ್ ಇದೆ, ಒಂದು ನೆಗಡಿ ಡೆವಲಪ್ ಆದರೂ ಕೂಡ ಆ್ಯಂಟಿಬಯೋಟಿಕ್ ತಗೊಳ್ಳೋರಿದ್ದಾರೆ. ನೆಗಡಿ ಬರಲಿಕ್ಕಿರುವಂಥ ಮೇನ್ ರೀಸನ್ ಇಸ್ ವೈರಸ್ ಆ್ಯಕ್ಚುಲಿ, ಅದಕ್ಕೆ ಆ್ಯಂಟಿಬಯೋಟಿಕ್ದಿಂದ ಏನೂ ರೋಲ್ ಇಲ್ಲ. ಸೊ ಅದು ನೀವು ಆ್ಯಂಟಿಬಯೋಟಿಕ್ ತಗೊಂಡ್ರೆ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ, ಆ್ಯಂಟಿಬಯೋಟಿಕ್ ತಗೊಳ್ಳೇ ಇಲ್ಲ ಅಂದರೆ 7 ದಿವಸದಲ್ಲಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಅನ್ವಾಂಟೆಡ್ ಆಗಿ ಆ್ಯಂಟಿಬಯೋಟಿಕ್ಸ್ಗಳನ್ನು ಯೂಸ್ ಮಾಡೋದು ಕೂಡ ನಾವೇನು ಮಾಡಬೇಕು, ಕಂಪ್ಲೀಟ್ಲಿ ಕಡಿಮೆ ಮಾಡಬೇಕು. ಸೆಕೆಂಡ್ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಶುಗರ್. ಹೈ ಶುಗರನ್ನು ನಾವು ಹುಟ್ಟದಾಗಿಂದ ಯೂಸ್ ಮಾಡ್ತಾ ಇದ್ವಿ. ಅಂದರೆ ರೆಗ್ಯುಲರ್ಲಿ ಯಾವುದೇ ಆಹಾರ ತೊಗೊಂಡ್ರೆ, ಹಾಲು ಕುಡಿಯೋದಾದರೂ ಅದಕ್ಕೂ ಸಕ್ಕರೆ ಹಾಕ್ತೀವಿ, ಪ್ರತಿಯೊಂದಕ್ಕೂ ಸಕ್ಕರೆ ಹಾಕಿ ತಗೊಳ್ಳುವಂಥ ಹ್ಯಾಬಿಟ್ ನಮಗೆ ತುಂಬ ಇದೆ. ಸೊ ಈ ಹೈ ಶುಗರ್ ಇದ್ದಾಗ ಏನಾಗುತ್ತೆ, ಅದು ಕೂಡ ನಮ್ಮ ಹೊಟ್ಟೆಯಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಮೇನ್ ಫುಡ್. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಈ ಥರ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಲಿಕ್ಕಿರೋದ್ರಿಂದ ಒನ್ ಆಫ್ ದ ಮೇನ್ ರೀಸನ್. ಅದೇನು ಮಾಡುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಪಿ ಎಚ್ ಅನ್ನು ಕೂಡ ಚೇಂಜ್ ಮಾಡುತ್ತೆ. ಸೊ ಹಾಗಾಗಿ ಆಸಿಡಿಟಿಗೂ ಕೂಡ ಈ ಶುಗರ್ ಏನಿದೆ ಒನ್ ಆಫ್ ದ ಮೇನ್ ರೀಸನ್. ಆ್ಯಂಡ್ ನಿಮಗೆ
ಪ್ರಾಬ್ಲಮ್ ಕೊಡುತ್ತೋ ಅದಕ್ಕಿಂತ ಜಾಸ್ತಿ ಸಕ್ಕರೆ ಉಪಯೋಗ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಅವರಿಗೆ ಸಕ್ಕರೆ ಅಷ್ಟೇ ತಿಂದು ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಹೇಳಿ ಅವರಿಗೆ ಸಿವಿಯರ್ ಅಸಿಡಿಟಿ ಡೆವಲಪ್ ಆಗುತ್ತೆ, ಹುಳಿ ತೇಗ್ ಬರುತ್ತೆ, ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವೇನು ಮಾಡಬೇಕು, ಈ ಅನ್ವಾಂಟೆಡ್ ಆಗಿರುವಂಥ ಶುಗರ್ ಇರ್ಬೋದು, ಅನ್ವಾಂಟೆಡ್ ಆಗಿರುವಂಥ ಆಲ್ಕಹಾಲ್ ಇರ್ಬೋದು ಅಥವಾ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಸೊ ಈ ಥರ ಪ್ರಾಡಕ್ಟ್ಸನ್ನು ಏನಿದೆ ಆ್ಯಂಡ್ ಪ್ರೊಸೆಸ್ಡ್ ಫುಡ್ಗಳನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದರಲ್ಲಿರುವಂಥ ಕೆಮಿಕಲ್ಸ್ ಏನಿದೆ ಅದು ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೆ ತುಂಬ ಹಾನಿಕಾರಕ. ಅದೇ ಥರ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಅದನ್ನು ಕೂಡ, ಹೈ ಫ್ರಕ್ಟೋಸ್ ಇರುವಂಥ ಡ್ರಿಂಕ್ಸ್ ಏನಿದೆ ಅದನ್ನು ಕೂಡ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದರೆ ನಾವೇನು ಮಾಡ್ಬೋದು, ಈ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಗೆ ಬರುವಂಥ ಡಿಸ್ಬಯೋಸಿಸ್ ಏನಿದೆ ಟು ಎ ವೆರಿ ಗುಡ್ ಎಕ್ಸ್ಟೆಂಡ್ ನಾವು ಪ್ರಿವೆಂಟ್ ಮಾಡ್ಬೋದು. ಇದರೊಟ್ಟಿಗೆ ಸ್ಟ್ರೆಸ್ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ತುಂಬ ಸ್ಟ್ರೆಸ್ಫುಲ್ ಆಗಿರೋರಿಗೂ ಕೂಡ ಈ ಹೊಟ್ಟೆಯಲ್ಲಿ ಈ ಡಿಸ್ಬಯೋಸಿಸ್ ಬರುವಂಥ ಸಾಧ್ಯತೆ ಇದೆ. ಸೊ ನಾವು ಏನು ಮಾಡಬೇಕು ಅಲ್ಟಿಮೇಟ್ಲಿ ಅಂದರೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಪ್ರೊಬಯೋಟಿಕ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು, ಒಳ್ಳೆ ಪ್ರೀಬಯೋಟಿಕ್ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಮತ್ತು ನಮ್ಮ ಹೊಟ್ಟೆಯಲ್ಲಿ ಬರುವಂಥ ಸಮಸ್ಯೆ, ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಬರುವಂಥ ಸಮಸ್ಯೆಗಳೆಲ್ಲ ಒಂದಲ್ಲ. ಸೊ ನಮಗೆ ಬರುವಂಥ ಭಾಳಷ್ಟು ಕಾಯಿಲೆಗಳಂದರೆ ನಾನು ಹೇಳ್ದಂಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಆಟಿಸಮ್ ಇರ್ಬೋದು, ನಿದ್ರೆಹೀನತೆ ಪ್ರಾಬ್ಲಮ್ ಇರ್ಬೋದು, ಚರ್ಮದ ಸಮಸ್ಯೆಗಳಿರ್ಬೋದು, ಹಾರ್ಟಿನ ಸಮಸ್ಯೆಗಳಿರ್ಬೋದು ಆ್ಯಂಡ್ ಜಾಯಿಂಟ್ ಇಶ್ಯೂಸ್ ಇರ್ಬೋದು, ಏನೇ ಇರಲಿ ಅದಕ್ಕೊಂದು ಮೇನ್ ರೀಸನ್ ನಮ್ಮ ಹೊಟ್ಟೆಯಲ್ಲಿ ಇರ್ಬೋದು. ಬಟ್ ಅದನ್ನು ಕರೆಕ್ಟಾಗಿ ಕಂಡಿಡಿದು ಯಾವ ಎಲ್ಲಿ ಸಮಸ್ಯೆ ಇದೆ, ಅದು ಹೊಟ್ಟೆಯಲ್ಲಿದೆಯಾ, ಸಣ್ಣ ಕರಳಲ್ಲಿದೆಯಾ, ದೊಡ್ಡ ಕರಳಲ್ಲಿದೆಯಾ ಅಂತ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು, ಅದಕ್ಕಿರುವಂಥ ಆಹಾರ ಕ್ರಮಗಳು ಸರಿಯಾಗಿ ಪಾಲಿಸಿದರೆ ಈ ಕಂಪ್ಲೀಟ್ಲಿ ಪ್ರಾಬ್ಲಮ್ ಏನಿದೆ ಅದು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.